ಚನ್ನಗಿರಿಯಲ್ಲಿ ಮಾಡಾಳ್ ಅದ್ದೂರಿ ಮೆರವಣಿಗೆ ವಿಚಾರಕ್ಕೆ, ಮೆರವಣಿಗೆಯನ್ನ ನಾನು ನಡೆಸಿದಲ್ಲ, ಅಭಿಮಾನಿಗಳು ನಡೆಸಿದ್ದು. ಕಟೀಲ್ಗೆ ಈಗ ಚನ್ನಗಿರಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಉತ್ತರವನ್ನು ಕೊಟ್ಟಿದ್ದಾರೆ. ಮೆರವಣಿಗೆ ನಡೆಸದಂತೆ ಕರೆಯನ್ನ ಮಾಡಿ ಸೂಚನೆಯನ್ನ ಕೊಟ್ಟಿದ್ರು ಕಟೀಲ್ ಅವರು. ತಕ್ಷಣ ಆ ಮೆರವಣಿಗೆಯನ್ನ ನಿಲ್ಲಿಸಬೇಕು ಅಂತೇಳಿ ಕೂಡ ಹೇಳಿದ್ರು ರಾಜ್ಯಾಧ್ಯಕ್ಷರು. ಆದ್ರೆ ಈ ಮೆರವಣಿಗೆಯನ್ನ ನಾನು ಮಾಡಿದ್ದಲ್ಲ, ನನ್ನ ಅಭಿಮಾನಿಗಳು ಮಾಡಿದ್ದಾರೆ ಅಂತೇಳಿ ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಕಟೀಲ್ಗೆ ಚನ್ನಗಿರಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಈ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ನಾನಂತೂ ಮೆರವಣಿಗೆ ಮಾಡಿಲ್ಲ, ನನ್ನ ಅಭಿಮಾನಿಗಳು, ನನ್ನ ಬೆಂಬಲಿಗರು ಮೆರವಣಿಗೆಯನ್ನು ಮಾಡಿದ್ದಾರೆ. ಸೊ ಈ ಒಂದು ಮೆರವಣಿಗೆಯಿಂದಾಗಿ ಸಾಕಷ್ಟು BJP ಪಕ್ಷ ಏನಿದೆಯಲ್ಲ, ಮುಜುಗರಕ್ಕೆ ಒಳಗಾಗ್ತಾ ಇದೆ. ಎಲ್ಲಿ ಹೋಗಿ ಬಂದಿದ್ರು ಇವರು, ಏನು ಸಾಧನೆ ಮಾಡಿ ಬಂದಿದ್ರು ಅಂಥೇಳಿ ಮೆರವಣಿಗೆಯನ್ನು ಮಾಡ್ತಾ ಇದ್ರಿ ಅಂಥೇಳಿ ಸಾಕಷ್ಟು ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಸೊ ಹಾಗಾಗಿ ಸಹಜವಾಗಿ ಈ ಮೆರವಣಿಗೆ ಮಾಡೋದು ಬೇಡ ಅಂಥೇಳಿ ಫೋನಿನ ಮುಖಾಂತರ, ದೂರವಾಣಿ ಸಂಪರ್ಕ ಮುಖಾಂತರ ಕಟೀಲ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು. ಈ ಥರ ಮೆರವಣಿಗೆ ಮಾಡೋದು ಸರಿಯಲ್ಲ ಅಂಥೇಳಿ. ಆದರೆ ಮೆರವಣಿಗೆಯನ್ನು ಮಾಡಿದ್ದು ನಾನಲ್ಲ, ನನ್ನ ಬೆಂಬಲಿಗರು, ನನ್ನ ಅಭಿಮಾನಿಗಳು ಅಂಥೇಳಿ. ಬಟ್ ಯಾವ ವಿಚಾರವನ್ನು ಇಟ್ಕೊಂಡು ಈ ರೀತಿಯಾಗಿ ಇವರನ್ನು ಮೆರವಣಿಗೆ ಮಾಡೋದು ಅಥವಾ ಅವರನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡೋದು, ಯಾವ ವಿಚಾರಕ್ಕೆ, ಯಾವ ಕೆಲಸವನ್ನು ಮಾಡಿ ಬಂದಿದ್ರು ಅಂಥೇಳಿ, ಇವರು ಮಾಡಿರುವಂಥ ಕೆಲಸಕ್ಕೆ ಅದ್ಧೂರಿಯಾಗಿ ಮೆರವಣಿಗೆ ಮಾಡ್ತಾರಂದರೆ ಇಂಥವ್ರಿಗೆ ಏನು ಹೇಳಬೇಕು ಅನ್ನೋದು ಸಹಜವಾಗಿ ಈಗ ಜನರು ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ಅಲ್ಲ, ಈ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದವರಿಗೆ ನೀವು ಈ ರೀತಿಯಾಗಿ ವೆಲ್ಕಮ್ ಮಾಡ್ತೀರಾ, ಅದ್ಧೂರಿಯಾಗಿ ಸ್ವಾಗತವನ್ನು ಬಯಸ್ತೀರಾ ಅಂತಂದರೆ ಏನು ಹೇಳಬೇಕು ಇಂಥವ್ರಿಗೆ ಅಂತೇಳಿ. ಹಾಗಾಗಿ ಇವತ್ತು ಈ ಒಂದು ಮೆರವಣಿಗೆಯನ್ನು ನೋಡಿ ಸಹಜವಾಗಿ ವಿರೋಧ ಪಕ್ಷದವರು ವಿರೋಧವನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ಜನರು ಕೂಡ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಏನು ಮಾಡಿದ್ರು ಅಂಥೇಳಿ ಇವ್ರನ್ನ ಅದ್ಧೂರಿಯಾಗಿ ವೆಲ್ಕಮ್ ಮಾಡ್ತಾ ಇದ್ರೆ ಅಂತೇಳಿ. ನೋಡಿ, ಕಳೆದ ಒಂದು ವಾರದಿಂದ ನಾಪತ್ತೆ ಆಗಿರುವಂಥ ವ್ಯಕ್ತಿ ಇದ್ದಕ್ಕಿದ್ದಾಗೆ ಜಾಮೀನು ಸಿಕ್ಕಿದ ಮೇಲೆ ಪ್ರತ್ಯಕ್ಷ ಆದ ತಕ್ಷಣ ಮೆರವಣಿಗೆ ಮುಖಾಂತರ ಅವರನ್ನು ವೆಲ್ಕಮ್ ಮಾಡ್ತಾರಂದರೆ ಏನು ಹೇಳೋದು. ಜೊತೆಗೆ ನಾಳೆ ಅವರು ಕೋರ್ಟ್ಗೂ ಕೂಡ ಹಾಜರಾಗ್ತಾರೆ. ಬಹುಶಃ ನನ್ನ ಪ್ರಕಾರ ಈ ಒಂದು ದಾವಣಗೆರೆಯಿಂದ ಬೆಂಗಳೂರು ತನಕ ಮೆರವಣಿಗೆ ನಡೀಬಹುದು ಏನೋ ಗೊತ್ತಿಲ್ಲ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.